ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಮಳೆನೂ ಬರ್ತಾ ಇದೆ, ಅದಕ್ಕೋಸ್ಕರ ಗರಿಗರಿ ಚಕ್ಲಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಮೆಥೆಡ್ಡು ನೋಡಿ. ಅದಕ್ಕೆ ನಾನು ಒಂದು ಬೌಲು ಹುರುಗಡಲೆ ತೊಗೊಂಡಿದ್ದೀನಿ, ಒಂದು ಬೌಲು ಅವಲಕ್ಕಿ ತೊಗೊಂಡಿದ್ದೀನಿ, ಇದೇ ಬೌಲಲ್ಲಿ ನಾಲ್ಕು ಬೌಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು ಬಿಳಿ ಎಳ್ಳು, ಅರಿಶಿನ, ಖಾರದ ಪುಡಿ, ಮತ್ತು ಜೀರಿಗೆ ಒಂದು ಸ್ಪೂನು, ಉಪ್ಪು ಮತ್ತು ಕಾರ್ನ್ ಫ್ಲೋರ್ ಇಷ್ಟು ತೊಗೊಂಡು ಈ ಚಕ್ಲಿ ಸಿಂಪಲ್ಲಾಗಿ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೆಯಲ್ಲ ಅವಲಕ್ಕಿ ಮತ್ತು ಹುರುಗಡಲೆನ ನಾನು ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಥರ ಮಾಡ್ಕೊಳ್ತೀನಿ. ಅವಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ ಈ ಥರ ನುಣ್ಣಗೆ, ಮತ್ತು ಹುರುಗಡಲೆನೂ ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಥರ ನೋಡಿ, ಒಂದು ಬೌಲ್ ತೊಗೊಂಡು ನಾನೇನು ಮಾಡ್ತೀನಿ ಅಂತ ನೋಡಿ. ಫಸ್ಟು ಹುರುಗಡಲೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಈ ಅವಲಕ್ಕಿ ಪೌಡ್ರ್ ಹಾಕಿದ್ದೀನಿ, ಮತ್ತು ಅರಿಶಿನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕಲರ್ಗೆ, ಮತ್ತು ಎಳ್ಳು ಮಾತ್ರ ಇದು ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಎರಡು ಸ್ಪೂನು ಹಾಕ್ಬಿಟ್ಟಿದ್ದೀನಿ ನಾನು. ಮತ್ತು ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ, ಜೀರಿಗೆ, ಖಾರನೂ ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಮತ್ತು ಕಾರ್ನ್ ಫ್ಲೋರು ಅಷ್ಟೇ, ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಸಣ್ಣ ಸ್ಪೂನ್ನಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ಇದೇ ಅಳತೆಯಲ್ಲಿ ನಾಲ್ಕು, ಇದೇ ಅಳತೆಯಲ್ಲಿ ನಾಲ್ಕು ಅಳತೆ ಮಾಡ್ಕೊಂಡಿದ್ದೀನಿ. ಇದು ಹಿಟ್ಟು, ಅಕ್ಕಿ ಹಿಟ್ಟು, ಇದನ್ನು ಇದಕ್ಕೆ ಹಾಕ್ಬಿಡ್ತಾ ಇದ್ದೀನಿ. ಈಗ ಎಲ್ಲ ನಿಧಾನಕ್ಕೆ ನೀವು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ನೀವು ನಿಮ್ಗೆ ಟೈಮ್ ಇದ್ದಾಗ ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ನೀವು ಚಕ್ಲಿ ಒಂದು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡ್ಬಿಟ್ಟು ನೀವು ಚಕ್ಲಿ ರೆಡಿ ಮಾಡಿಬಿಡ್ಬೋದು. ಇದು ಮಕ್ಳಿಗೆ ಆವಾಗಲೇ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೇನು ಮಕ್ಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತಲ್ವ. ನೋಡಿ ಈ ಥರ ರೆಡಿ ಮಾಡಿಕೊಂಡು ನಾನು ಇವಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಲಸ್ಕೊಂಡು ನಿಮಗೆ ಚಕ್ಲಿ ಮಾಡಿ ತೋರಿಸ್ತೀನಿ. ದೀಪಾವಳಿ ಹಬ್ಬನೂ ಬರ್ತಾ ಇದೆ ಅಲ್ವಾ, ನೀವು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಇದರಲ್ಲಿ ನೀವು ಆರಾಮಾಗಿ ಚಕ್ಲಿ ಮಾಡಿ ಗರಿಗರಿ ಚಕ್ಲಿ ಅಂತ ಎಲ್ಲರಿಗೂ ಕೊಡ್ಬೋದು. ಇದೇ ಹಿಟ್ಟಲ್ಲಿ ನಾನು ನಿಮಗೆ ಇನ್ನೂ ಕೋಡ್ಬಳೆ ಮಾಡೋದು, ನಿಪ್ಪಟ್ಟು ಮಾಡೋದು ಎಲ್ಲ ಕೂಡ ತೋರಿಸ್ತೀನಿ. ಒಂದು ಸ್ವಲ್ಪ ಚೇಂಜು, ಮೇಯ್ನ್ ಹಿಟ್ಟು ಇದೇ ಇರುತ್ತೆ ನೋಡಿ. ಈ ಥರ ಆಯ್ತಲ್ವ, ಇದು ನೀವು ಕೈಯಲ್ಲೂ ನೋಡಿದರೆ ಎಲ್ಲ ಕಡೆ ಮಿಕ್ಸ್ ಆಗಿದೆಯಾ ಅಂತ ಗೊತ್ತಾಗ್ಬಿಡುತ್ತೆ. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಬಿಟ್ಟಿದ್ದೀನಿ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಿಟ್ಟು ನಾನು ಕಲಸ್ಕೊಳ್ತೀನಿ. ಇವಾಗ ಇನ್ನೇನು ಹಾಕ್ತಾ ಇಲ್ಲ ಇದಕ್ಕೆ ನೋಡಿ. ಇವಾಗ ಈ ಥರ ಸ್ವಲ್ಪ ಮೆತ್ತಿಗೆನೆ, ಯಾಕೆಂದರೆ ಅವಲಕ್ಕಿ ಎಲ್ಲ ಹಾಕಿದ್ದೀನಲ್ವ, ಸ್ವಲ್ಪ ಮೆತ್ತಿಗೆನೆ ಕಲಸಿಟ್ಟಿದ್ದೀನಿ ನಾನು, ಎಣ್ಣೆ ಎಲ್ಲ ಏನೂ ಹಾಕಿಲ್ಲ ನೋಡಿ. ಈ ಥರ ನೀರು ಕೈ ಮಾಡಿಕೊಂಡು ನಾನು ಅದನ್ನು ಚೆನ್ನಾಗಿ ನಾದಿ ಕಲಸ್ಕೊಂಡಿದ್ದೀನಿ. ಇದನ್ನು ಮುಚ್ಚೋರೆ ಅಂತಲೂ ಹೇಳ್ತಾರೆ, ಮತ್ತು ಬೆಣ್ಣೆ ಮುರುಕು ಅಂತಲೂ ಹೇಳ್ತಾರೆ. ನೋಡಿ ಏನು ಇದಿಲ್ಲ, ಕಷ್ಟನೇ ಇಲ್ಲ. ನೀವು ಈ ಥರ ಹಿಂಗೆ ಇದನ್ನು ಮಾಡಿಕೊಂಡು ಚೆನ್ನಾಗಿ ಇದರೊಳಗಡೆ ಹಿಂಗೆ ಹಾಕ್ಕೊಂಡು ನೋಡಿ ಎಣ್ಣೆ ಕಾದಿದೆಯಾ ಅಂತ ನೋಡಿದೆ. ಈಗ ನಾನು ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಬಿಟ್ಟು ನೀವು ತೆಗೆದ್ರೆ ಚೆನ್ನಾಗಿ, ತಿರುಗಿಸಿ ಎಲ್ಲ ಮಾಡಿದರೆ ಚೆನ್ನಾಗಾಗುತ್ತೆ. ಕಲಸೋದು ಸ್ವಲ್ಪ ಮೆತ್ತಿಗೆನೆ ಕಲಸಿದ್ದೀನಿ ನಾನು ನೋಡಿ, ನೋಡಿದರೆ ಈಗ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಚೆನ್ನಾಗಿ ಬೇಯಲಿ, ಯಾಕೆಂದರೆ ಇದೆಲ್ಲ ಹಾಕಿದ್ದೀವಲ್ವ ನಾವು, ಅದಕ್ಕೆ ನಿಧಾನಕ್ಕೆ ಬೆಂದರೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಆಗುತ್ತೆ ಅದು ನೋಡಿ. ಇವಾಗ ಆಗಿದೆ ಇದು, ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ
ಅದು ಒಂದು ಸ್ವಲ್ಪನೂ ಬಾಂಡ್ಲಿಯಲ್ಲಿ ತಳಕ್ಕೆ ಹೋಗಲ್ಲ. ಆ ಥರ ಹೀಗೆ ಎಣ್ಣೆ ಒಂಚೂರು ಇದಾಗದಂಗೆ ಇದನ್ನು ತೆಕ್ಕೊಂಡ್ಬಿಡಿ. ಎಷ್ಟು ಚೆನ್ನಾಗಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ ಎಳ್ಳು ಹಾಕಿರೋದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಅದನ್ನು ಹಾಕ್ತಾ ಇರೋವಾಗಲೇ ಇನ್ನೊಂದನ್ನು ನೀವು ರೆಡಿ ಮಾಡ್ಕೊಂಡ್ಬಿಡ್ಬೋದು. ನೀವು ತಿಂದಾಗಲೇ ಗೊತ್ತಾಗುತ್ತೆ ಇದು ಬೆಣ್ಣೆ ಮುರ್ಕು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೋಡಿ. ಆ ಥರ ಹಿಟ್ಟು ಮಾಡಿ ಇಟ್ಕೊಂಡ್ರೆ ನಾನೇನು ಎಷ್ಟು ಸ್ವಲ್ಪನೇ ಕಲಸಿದ್ದು ಅದರಲ್ಲೇನೆ. ಇವಾಗೇನು ತುಂಬ ಏನು ಕರ್ದಿದ್ದು ತಿಂಡಿ ತಿನ್ನಲ್ಲ ಅಲ್ವಾ. ನೀವು ಬಿಸಿ ಬಿಸಿಯಾಗಿ ಆವಾಗಲೇ ಮಾಡಿದರೆ ಹೊರಗಡೆಯಿಂದ ತಂದು ತಿಂದ್ವಿ ಅನ್ನೋ ಥರ ಇರಲ್ಲ. ಅದಕ್ಕೆ ಏನೇನೋ ಇದನ್ನೆಲ್ಲ ಮಿಕ್ಸ್ ಮಾಡಿರ್ತಾರೆ ಅವರು. ಮತ್ತು ಪ್ರಿಸರ್ವೇಟಿವ್ಸ್ ಅಂತೂ ಹಾಕದೆ ಮಾಡೋದೇ ಇಲ್ಲ, ಯಾಕೆಂದರೆ ಕೆಟ್ಟರೆ ಅವ್ರಿಗೆ ಲಾಸ್ ಅಲ್ವಾ. ಅದರಿಂದ ಮತ್ತು ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೆ ಅನ್ನೋದು ಕೂಡ ನಮ್ಗೆ ಯಾವಾಗಲೂ ಅಯ್ಯೋ ಪಾಮ ಎಲ್ಲಲ್ಲಿ ಕರೆದಿದ್ದಾರೆ ಇಲ್ಲ ಕರೆದೆಣ್ಣೆ ಎಲ್ಲ ಕ್ಲೀನ್ ಮಾಡಿ ಅದು ಸಿಕ್ಕತ್ತೆ ಅದರಲ್ಲಿ ಕರೆದಿದ್ದಾರೆ ಅಂತ ಏನೇನೋ ಡೌಟ್ಸ್ ನಮ್ಮ ಮೈಂಡಲ್ಲಿ ಇದ್ದೇ ಇರುತ್ತೆ. ತಿನ್ನೋಕ್ಕಾಸೆ ಆದರೆ ಈ ಥರದ ಹೆಲ್ತ್ ಕಾನ್ಷಿಯಸ್ನೆಸ್ ಇರೋದ್ರಿಂದ ನೀವು ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಆರಾಮಾಗಿ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು. ನೋಡಿದರೆ ಚಕ್ಲಿ ಇವಾಗ ಇದೇ ಥರ ನಿಮಗೆ ಮಾಡಿದ ನಾಲ್ಕೈದು ಆಗುತ್ತೆ ಅನ್ನ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿದ್ರಾ ಸಂಡೇ ಯಾರೂ ಹೊರಗಡೆ ಹೋಗ್ತಾ ಇಲ್ಲ, ಮಳೆ ಬರ್ತಾ ಇದೆ. ಅದರಿಂದ ನೋಡಿ ಬೆಣ್ಣೆ ಮುರುಕು ಎಷ್ಟು ಬೇಗ ರೆಡಿ ಮಾಡಿದ್ದೀನಿ. ಎಲ್ಲರೂ ನಮ್ಮನೆಯಲ್ಲಂತೂ ಎಲ್ಲ ಅದನ್ನು ತಿನ್ನೋಕ್ಕೆ ರೆಡಿಯಾಗಿದ್ದಾರೆ ನೋಡಿ. ನೀವು ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಡಿದ್ರಾ ಎಷ್ಟು ಚೆನ್ನಾಗಿ ಬೆಣ್ಣೆ ಮುರುಕು. ನಾನು ಖಾರ ಹಾಕಿದರೆ ಕೆಂಪು ಬರುತ್ತೆ, ನಾನು ಖಾರ ಹಾಕಿಲ್ಲ ಜಾಸ್ತಿ, ಅದರಿಂದ ಸ್ವಲ್ಪ ಬಿಳಿ ಇದೆ. ಆದರೆ ನೋಡೋಕ್ಕೆ ಈ ಥರ ಇದ್ರೇ ತುಂಬ ಚೆನ್ನಾಗಿರುತ್ತೆ. ದೀಪಾವಳಿ ಹಬ್ಬನೂ ಬರ್ತಾ ಇದೆ, ಹಿಟ್ಟು ರೆಡಿ ಮಾಡಿಟ್ಕೊಂಬಿಡಿ ನೋಡಿ. ಸ್ವಲ್ಪ ಒಂದು ಗ್ಲಾಸ್ ಹಿಟ್ಟು ಕಲಸಿದ್ರೇ ಎಷ್ಟೊಂದು ಚಕ್ಲಿ ಆಗಿದೆ ನೋಡಿ. ಅದರಿಂದ ಮಾಡೋದು ಎಷ್ಟೊಂದು ಸುಲಭ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಮಾಡ್ತಾ ಇದ್ದರೆ ಮಾಡೋದ್ರ ಮೇಲೆ ಇಂಟ್ರೆಸ್ಟು ಕೂಡ ಖಂಡಿತ ಜಾಸ್ತಿ ಆಗುತ್ತೆ. ನೋಡಿದ್ರಾ ಬೆಣ್ಣೆ ಮುರುಕು ನಾನು ಎಷ್ಟು ಸುಲಭವಾಗಿ ಮಾಡಿ ತೋರಿಸಿದ್ದೀನಿ. ಸಿಂಪಲ್ ಮೆಥಡ್ ಚಕ್ಲಿ ಮಾಡಿರೋದಿದು, ನೀವು ಖಂಡಿತ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.